ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತೊಂದು ಮುಳ್ಳು ಸೌತೆಯ ಪಚ್ಚಡಿ ಅಥವಾ ಕೊಚ್ಚುಸಳ್ಳಿ ಅಥವಾ ಮೊಸರು ಗೊಜ್ಜಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೇವೆ. ಇದಕ್ಕೆ ಕೊಚ್ಚುಸಳ್ಳಿ ಅಂತ ಕೂಡ ಹೇಳ್ತಾರೆ, ಹಾಗೆ ಹಸಿ ಗೊಜ್ಜು ಅಂತ ಹೇಳ್ತಾರೆ, ಮೊಸರು ಗೊಜ್ಜು ಅಂತ ಹೇಳ್ತಾರೆ, ಸಾಸಿವೆ ಅಂತ ಕೂಡ ಹೇಳ್ತಾರೆ. ಇದರಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದನ್ನು. ನಾವು ಇದನ್ನು ಕೊಚ್ಚುಸಳ್ಳಿ ಅಂತೇಳಿ ಹೇಳ್ತೇವೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಂದು ಮುಳ್ಳು ಸೌತೆ, ಸೌತೆಕಾಯಿ ಅಂತ ಕೂಡ ಹೇಳ್ತಾರೆ ಇದನ್ನು. ಆಮೇಲೆ ಒಂದು ಕಪ್ಪಷ್ಟು ಮೊಸರು, ಒಂದು ಕಪ್ ತೆಂಗಿನಕಾಯಿ. ತೆಂಗಿನಕಾಯಿಗೆ ಸಾಸಿವೆ ಹಾಕಿ ರುಬ್ಬೋದು ಇದನ್ನು. ಆಮೇಲೆ ಒಂದು ಹಸಿಮೆಣಸು, ಸ್ವಲ್ಪ ಶುಂಠಿ, ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲಿಗೆ ಕಾಯಿ ತುರಿಗೆ ಸ್ವಲ್ಪ ಸಾಸಿವೆ, ಒಂದು ಹಸಿಮೆಣಸು. ಇಲ್ಲಿ ಹಸಿಮೆಣಸು ಕೂಡ ಆಪ್ಷನಲ್, ಬರೀ ಸಾಸಿವೆ ಹಾಕಿ ಕೂಡ ಮಾಡ್ಬೋದು ಇದನ್ನು. ಒಂದು ಸಣ್ಣ ತುಂಡು ಶುಂಠಿ, ಇವಿಷ್ಟನ್ನು ಹಾಕಿ ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕಿ, ಇದು ತೆಳ್ಳಗೆ ಮಾಡಲಿಕ್ಕೆ ಇಲ್ಲ. ಇದು ನೋಡಿ ಇಷ್ಟು ರುಬ್ಬಿದ್ದರೆ ಸಾಕು. ಇದನ್ನು ತುರಿದು ಕೂಡ ಮಾಡ್ಬೋದು, ಹೀಗೆ ಸಣ್ಣಕ್ಕೆ ಹೆಚ್ಚಿ ಕೂಡ ಮಾಡ್ಬೋದು, ಎರಡು ಆಪ್ಷನಲ್ಲಿ ಸಹ ಮಾಡ್ಬೋದು ಇದನ್ನು. ಮುಳ್ಳು ಸೌತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರ ಜ್ಯೂಸಿಗೆ ಸ್ವಲ್ಪ ಲಿಂಬೆಹಣ್ಣು ಆಮೇಲೆ ಸ್ವಲ್ಪ ಜೇನು ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಕೂಡ ಲಾಸ್ ಆಗ್ತದೆ ಅಂತೇಳಿ ಹೇಳ್ತಾರೆ. ಡಯಟ್ ಫುಡ್ಡಲ್ಲಿ ಇದಕ್ಕೆ ಮೊದಲನೇ ಸ್ಥಾನ. ಹಾಗೆಯೇ ಮೋಷನ್ ಪ್ರಾಬ್ಲಮ್ ಇರೋರಿಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಎಷ್ಟು ಸಣ್ಣಗೆ ಸಾಧ್ಯವೋ ಅಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ತುರಿದು ಇಷ್ಟ ಇರೋರು ತುರಿದೇ ಮಾಡಿ, ನಮ್ಮಲ್ಲಿ ಎಲ್ಲ ಹೀಗೆ ಮಾಡಿದರೆ ಇಷ್ಟ ಆಗ್ತದೆ, ಹಾಗಾಗಿ ನಾನು ಹೀಗೆ ಮಾಡೋದು. ತುರಿದರೆ ಅದು ಬೇಗ ನೀರು ಬಿಡ್ತದೆ, ಹೀಗೆ ಮಾಡೋದ್ರಿಂದ ನೀರು ಬಿಟ್ಕೊಳ್ಳೋದಿಲ್ಲ. ಆಮೇಲೆ ಇದು ಒಂದು ಹೊತ್ತಿನ ಊಟಕ್ಕೆ ಮಾತ್ರ, ಇದು ಆವಾಗವಾಗ ಬೇಕಾದಷ್ಟೇ ಮಾಡ್ಕೊಳ್ಳಿ. ಹಾಗೆ ಫ್ರಿಡ್ಜಲ್ಲಿಟ್ಟು ತಿನ್ಬೋದು, ಬಟ್ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಒಮ್ಮೆ ಮಾಡಿ ಫ್ರಿಡ್ಜಲ್ಲಿಟ್ಟರೆ. ಅದರಿಂದ ಆವಾಗವಾಗ ಫ್ರೆಶ್ ಮಾಡಿ ಊಟ ಮಾಡಿ. ಹೆಚ್ಚಿದ್ದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳಿ ಫಸ್ಟಿಗೆ. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಕಪ್ಪಷ್ಟು ಮೊಸರು, ರುಬ್ಬಿ ಇಟ್ಕೊಳ್ಳೋಂಥ ಕಾಯಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಇದು ಯಾಕೆ ಅಂದರೆ ಇದು ಇನ್ನೀಗ ಮುಳ್ಳು ಸೌತೆ ನೀರು ಬಿಟ್ಕೊಳ್ತದೆ, ಹಾಗೆ ಇದನ್ನು ತುಂಬ ತೆಳ್ಳಗೆ ಮಾಡಬೇಡಿ. ತುಂಬ ತೆಳ್ಳಗೆ ಮಾಡಿದ್ರೆ ಇದು ನೀರಾಗ್ತದೆ, ನೀರಾಗ್ತದೆ, ಅದು ಒಳ್ಳೆಯದಾಗೋದಿಲ್ಲ. ಮಿಕ್ಸಿಗೆ ಹಾಕಿದ ನೀರು ಕೂಡ ಹಾಕೋದು ಬೇಡ ಅದಕ್ಕೆ. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ತೆಂಗಿನೆಣ್ಣೆ, ಸಾಸಿವೆ, ಒಂದು ಮೆಣಸು, ಸ್ವಲ್ಪ ಕರಿಬೇವು. ಅದಕ್ಕೆ ಹಾಕೋ ಇದನ್ನು ಮೇಲಿಂದ. ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲದಕ್ಕೆ, ಉಪ್ಪು ಎಲ್ಲ ಎಳೀಲಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೋಡಿ ನೀರು ಬಿಟ್ಕೊಳ್ಳೋದು ಕಾಣ್ತದ ಇಲ್ಲಿ ನೋಡಿ. ಉಪ್ಪು ಹಾಕಿದ ಕೂಡಲೇ ಮುಳ್ಳು ಸೌತೆ ನೀರು ಬಿಡ್ತದೆ, ಹಾಗಾಗಿ ಕಾಯಿನ ದಪ್ಪವೇಡಿ, ತುಂಬ ನೀರು ಹಾಕಬೇಡಿ. ಕಡಿಯಲಿಕ್ಕೆ ಎಷ್ಟು ಕಡಿಮೆ ನೀರು ಬೇಕೋ ಅಷ್ಟು ಕಡಿಮೆ ನೀರು ಹಾಕ್ಕೊಂಡು ಕಡೀರಿ ಅದನ್ನು. ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಗಟ್ಟಿಗೆ ಕಾಯಿ ಹಾಕಿದಾಗ ನೋಡಿ ಸರಿ ಆಗ್ತದೆ. ಹತ್ತೇ ನಿಮಿಷದಲ್ಲಿ ತಯಾರಿಸುವಂತಹ ಪಚ್ಚಡಿ ಅಥವಾ ಕೊಚ್ಚುಸಳ್ಳಿ ರೆಡಿಯಾಯಿತು. ಮುಳ್ಳು ಸೌತೆ ಒಂದಿದ್ದರೆ ಸಾಕು, ಬಾಕಿ ಉಳಿದೆಲ್ಲ ನಮ್ಮ ಹತ್ರ ಇದ್ದೇ ಇರ್ತದೆ ಸಾಮಾನುಗಳು. ಕಡಿಮೆ ಸಮಯದಲ್ಲಿ ರುಚಿಯಾಗಿ ಬೇಗವಾಗಿ ಇದನ್ನು ಮಾಡಿಕೊಳ್ಬೋದು. ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೆ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ.
ಧನ್ಯವಾದಗಳು.